press the bell icon on the YouTube app and never miss another update. Hello my dear children, welcome back to the class. So in our previous class we already learned our fundamental rights, okay? So now we will learn our fundamental duties. Understood children? Yes. Dear children, so the Constitution of India has given certain duties and certain rights, okay? So rights and duties, the faces of the two faces of the same coin. So ನಾವಿಲ್ಲಿ ಏನು ಹೇಳ್ತಾ ಇದ್ದೀವಿ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಒಂದೇ ನಾಣ್ಯದ ಎರಡು ಮುಖಗಳು ಅಂತೇಳಿ ನಾವಿಲ್ಲಿ ಕರಿತೀವಿ. ಓಕೆ, ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್, ಅಂಡರ್ಸ್ಟುಡ್? ಒಂದೇ ನಾಣ್ಯದ ಎರಡು ಮುಖಗಳು. ಸೊ ಹಿಯರ್ ಡ್ಯೂಟೀಸ್, ಕರ್ತವ್ಯಗಳು, ಮೂಲಭೂತ ಕರ್ತವ್ಯಗಳು. ಸೊ ನಾವಿವಾಗ ನಮ್ಮ ಸಂವಿಧಾನದಲ್ಲಿ, ಇನ್ ಅವರ್ ಕಾನ್ಸ್ಟಿಟ್ಯೂಷನ್, ವಿ ಆಲ್ರೆಡಿ ಲರ್ನ್ಡ್ ಅವರ್ ಫಂಡಮೆಂಟಲ್ ರೈಟ್ಸ್. ನಾವು ಹಕ್ಕುಗಳ ಬಗ್ಗೆ ನೋಡಿದ್ವಿ. ಹಕ್ಕುಗಳು ಅಂತ ಹೇಳಿದ್ರೆ ನಾವು ಪಡಿಲೇಬೇಕಾಗಿರುವಂಥ ಕೆಲವೊಂದು ಅಂಶಗಳು ಅಲ್ವಾ. ಸೊ ಅದು ಯಾವುದ್ಯಾವುದು ಅಂತ ಹೇಳಿದ್ರೆ, ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ಆ್ಯಂಡ್ ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲೋಟೇಷನ್, ಆ್ಯಂಡ್ ರೈಟ್ ಟು ರಿಲೀಜಿಯನ್ ಆ್ಯಂಡ್ ಕಲ್ಚರ್ ಆ್ಯಂಡ್ ಎಜುಕೇಷನಲ್ ಆ್ಯಂಡ್ ಆಲ್ಸೋ ದ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಇದಿಷ್ಟು ಹಕ್ಕುಗಳು ನಾವು ಪಡಿಲೇಬೇಕು ಅಲ್ವಾ. ಸೊ ಹಾಗಾದರೆ ಡ್ಯೂಟೀಸ್, ಕರ್ತವ್ಯಗಳು, ನಾವೇನು ಮಾಡಬೇಕು? ಸೊ ನಮ್ಮ ಸಂವಿಧಾನದಲ್ಲಿ ಹಕ್ಕುಗಳ ಬಗ್ಗೆ ಮಾತ್ರ ನಾವು ಸಂವಿಧಾನದಲ್ಲಿ ನೋಡಿದ್ವಿ, ಆದರೆ ಯಾವುದೇ ರೀತಿಯಾಗಿರೋವಂಥ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಇರಲಿಲ್ಲ. ಇದು ಯಾವುದೇ ರೀತಿಯಾದಂಥ ವಿಧಿಗಳು ನಮ್ಮಲ್ಲಿ ಸಂವಿಧಾನದಲ್ಲಿ ಇರಲಿಲ್ಲ. ಸೊ ಆವಾಗ ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಸ 1975 ಕೆಲವೊಂದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕೆಲವೊಂದು ಕರ್ತವ್ಯಗಳನ್ನು ನಿಭಾಯಿಸುವಂಥ ಸಂದರ್ಭ ಬರುತ್ತೆ. ಸೊ ಆವಾಗ 1975 ಈ ಶಿಫಾರಸನ್ನು ತೊಗೊಂಬರ್ತಾರೆ, ನಮ್ಮ ಸಂವಿಧಾನದಲ್ಲಿ ಕರ್ತವ್ಯಗಳೂ ಮುಖ್ಯ, ಪಾಲಿಸ್ಬೇಕು ನಾವು, ನಾವು ಕಾನೂನಿಗೆ ಬದ್ಧರಾಗಿರಬೇಕು ಅನ್ನೋ ಒಂದು ಕೆಲವೊಂದು ಅಂಶಗಳನ್ನು 1975 ಇಂದಿರಾ ಗಾಂಧಿಯವರು ನಮ್ಮ ಸಂವಿಧಾನದಲ್ಲಿ ಈ ಡ್ಯೂಟೀಸ್ಗಳ ಬಗ್ಗೆ ನಮಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಯೆಸ್. ಸೊ ನೌ ವಿ ವಿಲ್ ಲರ್ನ್ ಅವರ್ ಫಂಡಮೆಂಟಲ್ ಡ್ಯೂಟೀಸ್. ಡ್ಯೂಟೀಸ್ ಅಂದರೆ ಕರ್ತವ್ಯಗಳು, ನಿಭಾಯಿಸುವಂಥ ಒಂದು ಕೆಲವೊಂದು ಅಂಶಗಳು. ನಾವು ಭಾರತೀಯರು ಅಲ್ವಾ, ಸೊ ವಿ ಆರ್ ಇಂಡಿಯನ್ಸ್. ನಾವು ಇಂಡಿಯನ್ಸು, ನಮ್ಮ ಸಂವಿಧಾನಕ್ಕೆ, ನಮ್ಮ ಅಷ್ಟು ದೊಡ್ಡ ಬೃಹತ್ತಾಗಿರುವಂಥ ಲಿಖಿತ ಸಂವಿಧಾನಕ್ಕೆ, ರಿಟನ್ ಕಾನ್ಸ್ಟಿಟ್ಯೂಷನ್ಗೆ ನಾವು ಬದ್ಧರಾಗಿರಬೇಕು. ಸೊ ಅದು ಕೊಟ್ಟಿರೋವಂಥ ಆದರ್ಶಗಳನ್ನು ನಾವು ಪಾಲಿಸಬೇಕು ಅಲ್ವಾ. ಆ ಥರ ಆದರ್ಶಗಳನ್ನು, ಕೆಲವೊಂದು ಕರ್ತವ್ಯಗಳನ್ನು ಅದು ನಮಗೆ ತಿಳಿಸುತ್ತೆ. ಅದು ಯಾವುದು ಅಂತ ಎಲ್ಲನ್ನ ಒನ್ ಬೈ ಒನ್. ಅಂಡರ್ಸ್ಟುಡ್? ಸೊ ಫಸ್ಟ್ ಡ್ಯೂಟಿ ಏನು? ಸೊ ಇನ್ ಯುವ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 130 ಇದೆ ನೋಡಿ, ದ ಫಸ್ಟ್ ಡ್ಯೂಟಿ ಟು ಫಾಲೋ ದ ರೂಲ್ಸ್ ಲೆಡ್ ಡೌನ್ ಇನ್ ದ ಕಾನ್ಸ್ಟಿಟ್ಯೂಷನ್. ಫಸ್ಟ್ ಡ್ಯೂಟಿ ವಾಟ್? ಸೊ ಫಸ್ಟ್ ಒನ್, ಟು ಫಾಲೋ ದ ರೂಲ್ಸ್ ಲೆಡ್ ಡೌನ್ ಇನ್ ದ ಕಾನ್ಸ್ಟಿಟ್ಯೂಷನ್. ಓಕೆ, ಸೊ ಆಲ್ರೆಡಿ ವಿ ನೋ ದಟ್ ವಿ ಆರ್ ಆಲ್ ಇಂಡಿಯನ್ಸ್, ನಾವು ಭಾರತೀಯರಲ್ವಾ. ಸೊ ವಿ ಹ್ಯಾವ್ ಟು ಫಾಲೋ ದ ರೂಲ್ಸ್ ಲೆಟ್ ಡೌನ್ ಇನ್ ದ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನ, ಕಾನ್ಸ್ಟಿಟ್ಯೂಷನ್, ರಿಟರ್ನ್ ಡಾಕ್ಯುಮೆಂಟ್, ಲಿಖಿತ ರೂಪದಲ್ಲಿರುವಂಥ ನಮ್ಮ ಸಂವಿಧಾನ ಕೆಲವೊಂದು ಆದರ್ಶಗಳನ್ನು, ನಿಯಮಗಳನ್ನು ಅದು ನಮಗೆ ತಿಳಿಸುತ್ತೆ. ಅದಕ್ಕೆ ನಾವು ಸಂವಿಧಾನಕ್ಕೆ ಬದ್ಧರಾಗಿ ನಡಿಬೇಕು, ಅವುಗಳಿಗೆ ವಿರುದ್ಧ ಮಾಡಬಾರ್ದು. ನಾವು ಅದು ಆದರ್ಶ ಅಂಶಗಳನ್ನು ತಿಳಿಸಿದೆ, ಅದನ್ನು ಪಾಲಿಸಬೇಕು. ಅದನ್ನು ಪಾಲಿಸಿದಾಗ ಮಾತ್ರ ನಮ್ಮ ದೇಶದಲ್ಲಿ, ನಮ್ಮ ದೇಶದ ಹಿತಾದೃಷ್ಟಿಯಿಂದ ಅದು ಎಲ್ಲರಿಗೂ ಒಳಿತನ್ನು ಮಾಡುತ್ತೆ ಅಲ್ವಾ. ಎಸ್, ದ ಫಸ್ಟ್ ಡ್ಯೂಟಿ ಟು ಫಾಲೋ ದ ರೂಲ್ಸ್ ಲೆಡ್ ಡೌನ್ ಇನ್ ದ ಕಾನ್ಸ್ಟಿಟ್ಯೂಷನ್. ಅಂಡರ್ಸ್ಟುಡ್? ಸೊ ಆದರ್ಶಗಳನ್ನು ಪಾಲನೆ ಮಾಡುವಂಥದ್ದು ಸಂವಿಧಾನಕ್ಕೆ
ಬದ್ಧವಾಗಿರುವಂಥದ್ದು. ಸೊ ದಿಸ್ ಈಸ್ ಅ ಫಸ್ಟ್ ಡ್ಯೂಟಿ. ಆ್ಯಂಡ್ ಸೆಕೆಂಡ್ ಒನ್, ರೆಸ್ಪೆಕ್ಟ್ ದ ನ್ಯಾಷನಲ್ ಫ್ಲ್ಯಾಗ್ ಆ್ಯಂಡ್ ದ ನ್ಯಾಷನಲ್ ಆ್ಯಂಥಮ್. ಸೊ ಡಿಯರ್ ಚಿಲ್ಡ್ರನ್, ವಿ ಆಲ್ರೆಡಿ ನೋ, ಸೊ ಇಂಡಿಯಾ ಹ್ಯಾಸ್ ಬೀನ್ ರೂಲ್ಡ್ ಸೋ ಮೆನಿ ರೂಲರ್ಸ್, ಕಿಂಗ್ಸ್ ಆರ್ ಕ್ವೀನ್ಸ್, ಲೈಕ್ ಡೈನಾಸ್ಟೀಸ್, ಎಷ್ಟೊಂದು ರಾಜಮನೆತನಗಳು ಆಳಿ ಹೋಗಿದ್ದಾವೆ. ಲಾಸ್ಟ್ಲಿ ದ ಪೀರಿಯಡ್ ಆಫ್ ಡೈರೆಕ್ಟ್ ಬ್ರಿಟಿಷ್ ರೂಲ್ ಅಲ್ವಾ. ಸೊ ಬ್ರಿಟಿಷರ ಒಂದು ಆಳ್ವಿಕೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ವಿ. ಆ ಸ್ಟ್ರಗಲ್ ಮೀನ್ಸ್ ಫ್ರೀಡಮ್ ಫೈಟರ್ಸ್ ನಮ್ಮ ಇಂಡಿಯಾಕ್ಕೆ ಇಂಡಿಪೆಂಡೆನ್ಸನ್ನು ತಂದುಕೊಡೋದ್ರಲ್ಲಿ ತುಂಬ ಸ್ಟ್ರಗಲ್ ಮಾಡಿದಾರಲ್ವಾ. ಸೊ ಈ ಒಂದು ಸಂದರ್ಭದಲ್ಲಿ ನಮಗೆ ಇಂಡಿಪೆಂಡೆನ್ಸ್ ಆಗಸ್ಟ್ 15th 1947 ಅಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ಸಿಕ್ಕಾಗ ನಾವು ಅದಾದ ನಂತರ ನಮ್ಮ ನ್ಯಾಷನಲ್ ಫ್ಲ್ಯಾಗ್, ನಮ್ಮ ತ್ರಿವರ್ಣ ಧ್ವಜವನ್ನು ಮತ್ತು ನ್ಯಾಷನಲ್ ರಾಷ್ಟ್ರಗೀತೆಯನ್ನು ನಮಗೆ ಅದು ಪರಿಚಯಿಸಿಕೊಟ್ಟಿದೆ ಅಲ್ವಾ. ಸೊ ಈ ನ್ಯಾಷನಲ್ ಫ್ಲ್ಯಾಗ್ ಮತ್ತು ನ್ಯಾಷನಲ್ ಆ್ಯಂಥಮನ್ನು ನಾವು ಗೌರವಿಸಬೇಕು. ಸೊ ನ್ಯಾಷನಲ್ ಫ್ಲ್ಯಾಗ್, ಅಂದರೆ ರಾಷ್ಟ್ರೀಯ ಹಬ್ಬಗಳು. ಈ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವಂಥ ಸಂದರ್ಭದಲ್ಲಿ ನಾವು ಧ್ವಜಾರೋಹಣವನ್ನು ಮಾಡ್ತೀವಿ ಅಲ್ವಾ. ಸೊ ಲಾಸ್ಟ್ಲಿ ನಾವು ಇಂಡಿಪೆಂಡೆನ್ಸ್ ಮತ್ತು ರಿಪಬ್ಲಿಕ್ ಡೇನ ನಾವು ಆಲ್ರೆಡಿ ಸೆಲೆಬ್ರೇಟ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ನ್ಯಾಷನಲ್ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಿದಾಗ ನಾವು ಅವಕ್ಕೆ ಗೌರವವನ್ನು ಸಲ್ಲಿಸಿದ್ವಿ. ಸಲ್ಯೂಟ್ ಮಾಡೋದ್ರ ಮೂಲಕ ನಾವು ಗೌರವವನ್ನು ಸಲ್ಲಿಸಿದ್ವಿ. ಯಾವುದೇ ಕಾರಣಕ್ಕೂ ಅದಕ್ಕೆ ಚ್ಯುತಿ ಬರೋ ರೀತಿಯಲ್ಲಿ ನಾವು ನಡ್ಕೊಳ್ಬಾರ್ದು. ಅಂಡರ್ಸ್ಟುಡ್. ನ್ಯಾಷನಲ್ ಆ್ಯಂಥಮ್, ಅಷ್ಟೇ, ಪ್ರತಿಯೊಂದು ರಾಷ್ಟ್ರಕ್ಕೂ ಅದರದೇ ಆಗಿರುವಂಥ ಒಂದು ರಾಷ್ಟ್ರಗೀತೆಯನ್ನು ಒಳಗೊಂಡಿದೆ. ಸೊ ಅದರಲ್ಲೂ ನಮ್ಮ ಭಾರತ ದೇಶ ರಾಷ್ಟ್ರಗೀತೆ ನಮ್ಮ ಪ್ರತಿಯೊಂದು ಜನರ ಮತ್ತು ಪ್ರತಿಯೊಂದು ಹಿತದೃಷ್ಟಿಯಿಂದ ಅದು ಒಂದು ರಾಷ್ಟ್ರಗೀತೆಯನ್ನು ರಚನೆ ಮಾಡಿದ್ದಾರೆ ರವೀಂದ್ರನಾಥ್ ಟ್ಯಾಗೂರ್ ಅವರು. ಸೊ ಆ ಒಂದು ಗೀತೆಯನ್ನು ನಾವು ಗೌರವಿಸಬೇಕು ಅಲ್ವಾ ಮಕ್ಕಳೇ. ಎಸ್, ದಿಸ್ ಈಸ್ ದ ರೆಸ್ಪೆಕ್ಟ್ ದ ನ್ಯಾಷನಲ್ ಫ್ಲ್ಯಾಗ್ ಆ್ಯಂಡ್ ದ ನ್ಯಾಷನಲ್ ಆ್ಯಂಥಮ್. ಇದು ನಮ್ಮ ಡ್ಯೂಟಿ. ಅಂಡರ್ಸ್ಟುಡ್. ಆ್ಯಂಡ್ ಥರ್ಡ್ ಒನ್, ಟು ಹೆಲ್ಪ್ to keep our country united. Okay, so to help to keep our country united, ನಾವು ಸಮಯ ಬಂದರೆ ಒಂದು ನಮ್ಮ ದೇಶಕ್ಕೆ ಸಹಾಯವನ್ನು ಮಾಡುವಂಥ ಒಂದು ಮನೋಭಾವನೆಯನ್ನು ಇಟ್ಕೋಬೇಕು. ಯುನೈಟೆಡ್, ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡಬೇಕು. ಟು ಹೆಲ್ಪ್ ಟು ಕೀಪ್ ಅವರ್ ಕಂಟ್ರಿ ಯುನೈಟೆಡ್, ಒಗ್ಗಟ್ಟಿನಿಂದ ಇರುವಂಥ ಒಂದು ಕೆಲಸಗಳನ್ನು ನಾವು ಮಾಡಬೇಕು ಅಲ್ವಾ. ಸೊ ಹೆಲ್ಪ್, ಸಮಯ ಬಂದರೆ ದೇಶದ ರಕ್ಷಣೆಯನ್ನು ಮಾಡಬೇಕು ನಾವು ಅಲ್ವಾ. ಎಸ್, ಟು ಹೆಲ್ಪ್ ಟು ಕೀಪ್ ಅವರ್ ಕಂಟ್ರಿ ಯುನೈಟೆಡ್. ಅಂಡರ್ಸ್ಟುಡ್ ಚಿಲ್ಡ್ರನ್. ನೆಕ್ಸ್ಟ್ ಒನ್, ಟು ಡಿಫೆಂಡ್ ದ ಕಂಟ್ರಿ at the time of danger. To defend the country at the time of danger. So, to defend the country at the time of danger. Here, so sometimes, defend. ನಮ್ಮ ದೇಶಕ್ಕೆ ಏನಾದರೂ ಚ್ಯುತಿ ಬಂದರೆ, ನಮ್ಮ ದೇಶ ಏನಾದರೂ ಕಷ್ಟದಲ್ಲಿದ್ದಾಗ ನಾವು ಡಿಫೆಂಡ್ ದ ಕಂಟ್ರಿ ಅಟ್ ದ ಟೈಮ್ ಆಫ್ ಡೇಂಜರ್, ಸಹಾಯವನ್ನು ಮಾಡೋದಕ್ಕೆ ಮುಂದಾಗಬೇಕು ಅಲ್ವಾ. ದ ಡಿಫೆಂಡ್ ದ ಕಂಟ್ರಿ, ಲೈಕ್ ರಕ್ಷಣೆಯನ್ನು ರಕ್ಷಿಸೋದಕ್ಕೆ ನಾವು ಮುಂದಾಗಬೇಕು, ಅದು ಯಾವುದೇ ಸಮಯದಲ್ಲಾಗಿರ್ಬೋದು ಅಲ್ವಾ. ಸೊ ಇದು ನಮ್ಮ ಒಂದು ಕರ್ತವ್ಯ, ನಮ್ಮ ದೇಶವನ್ನು
ಬೆಳೆಸಬೇಕು ಉಳಿಸಬೇಕು ಅಂತ ಹೇಳಿದ್ರೆ ನಾವು ಯಾವುದೇ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರವನ್ನು ರಕ್ಷಣೆಯನ್ನು ಮಾಡ್ಕೊಳ್ಳೋ ಅಂತ ಒಂದು ಬದ್ಧರಾಗಿರಬೇಕು ರೆಡಿ ಇರಬೇಕು ಅಂದರೆ ನಾವದನ್ನು ರಾಷ್ಟ್ರವನ್ನು ರಕ್ಷಣೆಯನ್ನು ಮಾಡಬೇಕು. ನಮ್ಮ ರಾಷ್ಟ್ರ ಪ್ರತಿಯೊಬ್ಬ ಭಾರತೀಯರ ಹಿತಾದೃಷ್ಟಿಯನ್ನು ನೋಡ್ತಾ ಇದೆ ಅಲ್ವಾ? ಸೊ ಆ ಒಂದು ನಮ್ಮ ರಾಷ್ಟ್ರವನ್ನು ಕಾಪಾಡೋ ಅಂಥ ಒಂದು ಕೆಲಸವನ್ನು ನಾವು ಮಾಡಬೇಕು. ಓಕೆ ಚಿಲ್ಡ್ರನ್, ಎಸ್. ಆ್ಯಂಡ್ ನೆಕ್ಸ್ಟ್ ಒನ್, ಟು ಟೇಕ್ ಕೇರ್ ಆಫ್ ಅವರ್ ನ್ಯಾಚುರಲ್ ಎನ್ವಿರಾನ್ಮೆಂಟ್. ಟು ಟೇಕ್ ಕೇರ್ ಆಫ್ ಅವರ್ ನ್ಯಾಚುರಲ್ ಎನ್ವಿರಾನ್ಮೆಂಟ್. ಸೊ ಟು ಟೇಕ್ ಕೇರ್ ಆಫ್ ಅವರ್ ನ್ಯಾಚುರಲ್ ಎನ್ವಿರಾನ್ಮೆಂಟ್. ಸೊ ಇಯರ್ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಮೀನ್ಸ್ ವಿ ಕ್ಯಾನ್ ಸೀ ಇನ್ ಅವರ್ ಸರೌಂಡಿಂಗ್. ಏನು ನೋಡ್ತಾ ಇದ್ದೀವಿ? ಅರಣ್ಯಗಳನ್ನು ನೋಡ್ತೀವಿ, ನದಿಗಳನ್ನು ನೋಡ್ತೀವಿ, ಸರೋವರಗಳನ್ನು ನೋಡ್ತೀವಿ, ವನ್ಯ ಮೃಗಗಳನ್ನು ನೋಡ್ತೀವಿ ಅಲ್ವಾ? ಸೊ ಇವುಗಳನ್ನೆಲ್ಲ ನಾವು ಕಾಪಾಡಬೇಕು, ಬೆಳೆಸಬೇಕು, ಅಭಿವೃದ್ಧಿಯನ್ನು ಪಡಿಸಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅರಣ್ಯಗಳನ್ನು ನಾಶ ಮಾಡೋದು ಅದು ನಮ್ಮ ರಾಷ್ಟ್ರದ ಒಂದು ಸಂಪನ್ಮೂಲ, ದೇಶದ ಸಂಪನ್ಮೂಲ. ಈ ಒಂದು ಅರಣ್ಯಗಳನ್ನು ಫಾರೆಸ್ಟ್ ಅಂತೇಳಿ ನಾವು ಕರಿತೀವಿ. ಈ ಫಾರೆಸ್ಟ್ಗಳನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ರಿವರ್ಸ್ ಆಗಿರ್ಬೋದು, ಓಷನ್ಸ್ ಆಗಿರ್ಬೋದು, ಸೀಸ್ ಆಗಿರ್ಬೋದು, ಇವುಗಳನ್ನೆಲ್ಲ ನಾವು ಏನು ಕಾಪಾಡಬೇಕು ಅಲ್ವಾ? ಎಸ್. ಆ್ಯಂಡ್ ಆಲ್ಸೋ ದ ಅನಿಮಲ್ಸ್, ಪ್ಲ್ಯಾಂಟ್ಸ್, ಅನಿಮಲ್ಸನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು. ಎಸ್ ಅಲ್ವಾ? ಎಸ್. ಟು ಟೇಕ್ ಕೇರ್ ಆಫ್ ಅವರ್ ನ್ಯಾಚುರಲ್ ಎನ್ವಿರಾನ್ಮೆಂಟ್. ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡೋ ಒಂದು ಕರ್ತವ್ಯ ಯಾರದು? ಎಲ್ಲ ಭಾರತೀಯ ಪ್ರಜೆಗಳದು, ಆಲ್ ಇಂಡಿಯನ್ಸ್. ಓಕೆ ಚಿಲ್ಡ್ರನ್, ಎಸ್. ನೆಕ್ಸ್ಟ್ ಒನ್, ಟು ಪ್ರಮೋಟ್ ದ ಸ್ಪಿರಿಟ್ ಆಫ್ ಹಾರ್ಮೋನಿ ಆ್ಯಂಡ್ ಕಾಮನ್ ಬ್ರದರ್ ಹುಡ್. ಸೊ ಇಯರ್ ಟು ಪ್ರಮೋಟ್ ದ ಸ್ಪಿರಿಟ್ ಆಫ್ ಹಾರ್ಮೋನಿ, ಹಾರ್ಮೋನಿ ಮೀನ್ಸ್ ಸಾಮರಸ್ಯ, ಆ್ಯಂಡ್ ಕಾಮನ್ ಬ್ರದರ್ಹುಡ್, ಎಲ್ಲರ ನಡುವೆ ಸಹೋದರತ್ವ ಭಾವನೆಯನ್ನು ಬೆಳೆಸೋ ರೀತಿ ನಾವು ನಡ್ಕೋಬೇಕು. ಸೊ ಟು ಪ್ರಮೋಟ್ ದ ಸ್ಪಿರಿಟ್ ಆಫ್ ಹಾರ್ಮೋನಿ, ಸಾಮರಸ್ಯ. ಸೊ ಜಗಳಗಳು ಬರದೇ ರೀತಿಯಲ್ಲಿ ಅಥವಾ ಪ್ರತಿಯೊಬ್ಬರು ಕಾಮನ್ ಬ್ರದರ್ಹುಡ್, ಸಹೋದರತ್ವದಿಂದ ಬಾಳೋ ಅಂಥ ಒಂದು ಕರ್ತವ್ಯ ಯಾರದು? ಇವೆಲ್ಲ ಭಾರತೀಯ ಪ್ರಜೆಗಳದ್ದು ಅಲ್ವಾ? ಸೊ ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ಪ್ರಾದೇಶಿಕ ಭಾಷೆಗಳು, ಜಾತಿ ತಾರತಮ್ಯ ಆಗಿರ್ಬೋದು, ಪ್ರಾದೇಶಿಕ ಭಾಷೆಗಳ ಜಗಳಗಳಾಗಿರ್ಬೋದು. ಸೊ ಇದು ಯಾವುದು ನಮ್ಮ ಒಂದು ಭಾರತದಲ್ಲಿ ನಡೀಬಾರ್ದು. ಆ ರೀತಿ ನಡೀದೇ ಇರೋ ರೀತಿ ನಾವು ನಡ್ಕೋಬೇಕು. ಎಲ್ಲರೂ ಒಂದೇ, ಸೊ ಈಕ್ವಲ್ ಅಂತ ನಾವು ಆಲ್ರೆಡಿ ನೋಡಿದ್ದೀವಲ್ವಾ? ಸೊ ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ, ಆಲ್ ಆರ್ ಈಕ್ವಲಿಟಿ. ಸೊ ದಟ್ ಈಸ್ ಅ ಫ್ರೀಡಮ್, ರೈಟ್ ಟು ಈಕ್ವಾಲಿಟಿ ಅಲ್ವಾ? ಸೊ ಯಾವುದೇ ರೀತಿಯಾದಂಥ ಸಾಮರಸ್ಯಕ್ಕೆ ಧಕ್ಕೆ ಬರದೋ ರೀತಿಯಲ್ಲಿ ನಾವು ಬರದೇ ಇರೋವಂಥ ರೀತಿಯಲ್ಲಿ ನಡೆದುಕೊಳ್ಬೇಕು. ಲೈಕ್ ಎಲ್ಲರನ್ನೂ ನಾವು ಬ್ರದರ್ಹುಡ್, ಲೈಕ್ ಸಹೋದರತ್ವ, ಭ್ರಾತೃತ್ವ ಅಂತೇಳಿ ನಾವು ಕರಿತೀವಿ. ಆ ರೀತಿಯಲ್ಲಿ ನಾವು ದೇಶವನ್ನು ಕಾಪಾಡಬೇಕು, ಅದು ನಮ್ಮ ಕರ್ತವ್ಯ, ಎಲ್ಲ ಭಾರತೀಯ ಪ್ರಜೆಯ ಕರ್ತವ್ಯ ಅಂತೇಳಿ ಇಲ್ಲಿ ಹೇಳುತ್ತೆ. ಇದು ಸಹ ಒಂದು ಫಂಡಮೆಂಟಲ್ ಡ್ಯೂಟೀಸ್. ಸೊ ನೆಕ್ಸ್ಟ್ ಒನ್, ಟು ವ್ಯಾಲ್ಯೂ and help to preserve the rich heritage
ಹೆರಿಟೇಜ್ ಆಫ್ ಅವರ್ ಕಲ್ಚರ್. ಸೊ ಡಿಯರ್ ಚಿಲ್ಡ್ರನ್, ಟು ವ್ಯಾಲ್ಯೂ ಆ್ಯಂಡ್ ಹೆಲ್ಪ್ ಟು ಪ್ರಿಸರ್ವ್ ದ ರಿಚ್ ಹೆರಿಟೇಜ್ ಆಫ್ ಅವರ್ ಕಲ್ಚರ್. ಸೊ ಆಲ್ರೆಡಿ ವಿ ನೋ ದಟ್ ಅವರ್ ಇಂಡಿಯಾ ಈಸ್ ಅ ಡೈವರ್ಸ್ ಕಂಟ್ರಿ. ಸೊ ವಿ ಕ್ಯಾನ್ ಸಿ ಸೋ ಮೆನಿ ಲ್ಯಾಂಗ್ವೇಜಸ್, ಕಲ್ಚರ್, ಟ್ರೆಡಿಷನ್. ಎಸ್ ಆರ್ ನೋ? ಎಸ್. ಇವುಗಳನ್ನು ನಾವು ಪರಂಪರೆಯನ್ನು ಉಳಿಸ್ಬೇಕು. ಲ್ಯಾಂಗ್ವೇಜಸ್ಸನ್ನು ನೋಡಿದ್ರೆ ನಾವು ಮೋರ್ ದ್ಯಾನ್ 30 ಲ್ಯಾಂಗ್ವೇಜಸ್ಸನ್ನು ನೋಡ್ತೀವಿ, ಆ್ಯಂಡ್ ಕಲ್ಚರ್ನು ಅಷ್ಟೇ ಒಂದು ವೈವಿಧ್ಯತೆಯಲ್ಲಿ ನಾವು ನೋಡ್ತೀವಿ ಅಲ್ವಾ. ಸೊ ಪ್ರತಿಯೊಂದು ಸಂಸ್ಕೃತಿಯನ್ನು ನಾವು ಗೌರವಿಸಬೇಕು, ಅವುಗಳನ್ನು ಪಾಲನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆ್ಯಂಡ್ ಆಲ್ಸೋ ದ ರಿಚ್ ಹೆರಿಟೇಜ್, ಪರಂಪರೆಯನ್ನು ನಾವು ಬೆಳೆಸಬೇಕು. ಓಕೆ, ಆಫ್ ಅವರ್ ಕಲ್ಚರ್, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಒಂದು ಕರ್ತವ್ಯ ಭಾರತೀಯರಾಗಿರುವಂಥ ನಮ್ಮ ಒಂದು ಜವಾಬ್ದಾರಿ. ಕರ್ತವ್ಯ ಅಂದರೆ ಮಾಡಲೇಬೇಕು, ನಾವು ಆ ಪರಂಪರೆಯನ್ನು ಉಳಿಸ್ಬೇಕು ಅಲ್ವಾ. ಸೊ ಯಾಕಂದರೆ ನಾವು ಹೇಳಿದ್ವಿ, ನಮ್ಮ ಭಾರತ ದೇಶ ವೈವಿಧ್ಯಮಯವಾಗಿರುವಂಥ ಒಂದು ದೇಶ. ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಅದು ಆಶ್ರಯವನ್ನು ಕೊಟ್ಟಿದೆ, ಎಲ್ಲ ಧರ್ಮಗಳಿಗೆ ಆಶ್ರಯವನ್ನು ಕೊಟ್ಟಿದೆ ಅಲ್ವಾ. ಸೊ ಈ ಪರಂಪರೆಯನ್ನು ನಾವು ಉಳಿಸಿ ಬೆಳೆಸಬೇಕು ಅಲ್ವಾ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಫಂಡಮೆಂಟಲ್ ಡ್ಯೂಟೀಸ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ಫಂಡಮೆಂಟಲ್ ಡ್ಯೂಟೀಸ್ ಮೀನ್ಸ್ ಟು ಫಾಲೋ ದ ರೂಲ್ಸ್. ಓಕೆ, ಸೊ ಟು ಫಾಲೋ ದ ರೂಲ್ಸ್ ಲೆಟ್ ಡೌನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಆಲ್ಸೋ ದ ರೆಸ್ಪೆಕ್ಟ್ ದ ನ್ಯಾಷನಲ್ ಫ್ಲಾಗ್ ಆ್ಯಂಡ್ ದ ನ್ಯಾಷನಲ್ ಆ್ಯಂಥಮ್, ಆ್ಯಂಡ್ ಟು ಹೆಲ್ಪ್ ಟು ಕೀಪ್ ಅವರ್ ಕಂಟ್ರಿ ಯುನಿಟೆಡ್ ಆ್ಯಂಡ್ ಟು ಡಿಫೆಂಡ್ ದ ಕಂಟ್ರಿ ಅಟ್ ದ ಟೈಮ್ ಆಫ್ ಡೇಂಜರ್, ಟು ಟೇಕ್ ಕೇರ್ ಆಫ್ ಅವರ್ ನ್ಯಾಚುರಲ್ ಎನ್ವಿರಾನ್ಮೆಂಟ್, ಆ್ಯಂಡ್ ಆಲ್ಸೋ ದ ಟು ಪ್ರಮೋಟ್ ದ ಸ್ಪಿರಿಟ್ ಆಫ್ ಹಾರ್ಮೋನಿ ಆ್ಯಂಡ್ ದ ಕಾಮನ್ ಬ್ರದರ್ಹುಡ್ ಆ್ಯಂಡ್ ದ ವ್ಯಾಲ್ಯೂ. ವ್ಯಾಲ್ಯೂ ಅಂತ ಹೇಳಿದ್ರೆ ನಮ್ಮ ಮೌಲ್ಯ. ಸೊ ವ್ಯಾಲ್ಯೂ ಆ್ಯಂಡ್ ಹೆಲ್ಪ್ ಟು ಪ್ರಿಸರ್ವ್ ದ ರಿಚ್ ಹೆರಿಟೇಜ್ ಆಫ್ ಅವರ್ ಕಲ್ಚರ್. ಅಂಡರ್ಸ್ಟುಡ್ ಚಿಲ್ಡ್ರನ್? ದಿಸ್ ಇಸ್ ಆಲ್ ಅಬೌಟ್ ಅವರ್ ಫಂಡಮೆಂಟಲ್ ಡ್ಯೂಟೀಸ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಆಲ್ರೆಡಿ ನಾನು ಹೇಳಿದೆ, ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಒಂದೇ ನಾಣ್ಯದೇ ಎರಡು ಮುಖಗಳು. ಈ ಎರಡನ್ನು ನಾವು ಪಾಲಿಸಬೇಕು ಮತ್ತು ಅವುಗಳನ್ನು ಮಾಡಬೇಕು ಅಂತೇಳಿ ನಾವಿಲ್ಲಿ ಹೇಳ್ತಾ ಇದ್ದೀವಲ್ವಾ. ಎಸ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಅವರ್ ಫಂಡಮೆಂಟಲ್ ಡ್ಯೂಟೀಸ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಲರ್ನ್ ಅ ಡೈರೆಕ್ಟಿವ್ ಪ್ರಿನ್ಸಿಪಲ್, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತೇಳಿ ನಾವು ಹೇಳ್ತೀವಿ. ಅಂಡರ್ಸ್ಟುಡ್? ಎಸ್. ದಿಸ್ ಇಸ್ ಇನ್ ದಿಸ್ ಕ್ಲಾಸ್ ವಿ ವಿಲ್ ಆಲ್ರೆಡಿ ಲರ್ನ್ ಅವರ್ ಫಂಡಮೆಂಟಲ್ ಡ್ಯೂಟೀಸ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಲರ್ನ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಥ್ಯಾಂಕ್ ಯು.